ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಅಕ್ಟೋಬರ್ 7ನೇ ತಾರೀಕಿಂದ ಪ್ರಾರಂಭವಾಗುತ್ತೆ. ಇದೀಗ ಎಲ್ಲ ತಂಡಗಳು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದೀಗ ಪ್ರೊ ಕಬಡ್ಡಿ ಸೀಸನ್ 9 ಕಡೆಯಿಂದ ಬಂದಿರುವ ಬಿಗ್ ಅಪ್ಡೇಟ್ ಕಡೆಗೆ ನೋಡೋದಾದ್ರೆ, ಮೊದಲನೇದಾಗಿ ಪಂದ್ಯಗಳು ನಡೆಯೋದು ಬೆಂಗಳೂರಲ್ಲಿ ಶ್ರೀ ಕಂಠೀರವ ಸ್ಟೇಡಿಯಂ ಮೊದಲನೇ ಪಂದ್ಯ ನಡೆಯುತ್ತೆ. ಇದೀಗ ಮೊದಲನೇ ಪಂದ್ಯಕ್ಕೆ ಯಾರ ವಿರುದ್ಧ ಯಾರು ಆಡ್ತಾರೆ ನೋಡೋದಾದ್ರೆ, ಬೆಂಗಳೂರು ಬುಲ್ಸ್ ತಂಡ ಡೆಬ್ಯೂ ಮಾಡ್ತಾರೆ ಬೆಂಗಳೂರಲ್ಲಿ. ಜೊತೆಗೆ ತಮಿಳ್ ತಲೈವಾಸ್ ಕೂಡ ಡೆಬ್ಯೂ ಮಾಡ್ತಾರೆ. ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಮೊದಲನೇ ಪಂದ್ಯವಾಗಿದೆ ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲೈವಾಸ್. ಹೆವಿ ಟಿ ಆರ್ ಪಿ, ಹೈ ಟಿ ಆರ್ ಪಿ ಮ್ಯಾಚು. ಪ್ರೊ ಕಬಡ್ಡಿ ತಂಡ ಕೂಡ ಅಂದರೆ ಪ್ರೊ ಕಬಡ್ಡಿ ಮ್ಯಾನೇಜ್ಮೆಂಟ್ ಕೂಡ ಇದೀಗ ಫಿಕ್ಸ್ ಮಾಡಿದೆ ಅಂತ ಹೇಳ್ಬೋದು. ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲೈವಾಸ್ ಮೊದಲನೇ ಪಂದ್ಯ. ಮೊದಲನೇ ಪಂದ್ಯ ಯಾರು ಗೆಲ್ತಾರೆ ಅಂತ ಕೇಳ್ತೀರಾ? ಮೊದಲನೇ ಪಂದ್ಯ ಬೆಂಗಳೂರು ಬುಲ್ಸ್ ತಂಡ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಬೇಕು. ಎದುರಾಳಿ ಪವನ್ ಕುಮಾರ್ ಶರಾವತ್ ಆಗಿರ್ಬೋದು, ಆದರೆ ಯಾವತ್ತಿದ್ದರೂ ನಮ್ಮ ತಂಡ ಗೆಲ್ಲಬೇಕು ಅಂತ ನಾವು ಸಪೋರ್ಟ್ ಮಾಡ್ತೀರಿ. ಪವನ್ ಕುಮಾರ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇದ್ದಿದ್ರೆ ನಾವು ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಪೋರ್ಟ್ ಮಾಡ್ತಿದ್ರಿ. ಇದೀಗ ಅವರು ಇಲ್ಲ ಅಂದರೂ ಕೂಡ ನಾವು ಬೆಂಗಳೂರು ಬುಲ್ಸ್ ತಂಡ ಸಪೋರ್ಟ್ ಮಾಡಲೇಬೇಕು. ಜೊತೆಗೆ ತಮಿಳ್ ತಲೈವಾಸ್ ತಂಡ ತುಂಬ ವೀಕ್ ಆಗಿದೆ. ಪವನ್ ಕುಮಾರ್ ಶರಾವತ್ ಒಬ್ಬರೇ ಪಂದ್ಯವನ್ನು ಗೆಲ್ಸೋಕ್ಕೆ ಆಗೋದಿಲ್ಲ, ಡಿಫೆಂಡಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೆಂಗಳೂರು ಬುಲ್ಸ್ ತಂಡದಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್, ಡಿಫೆಂಡಿಂಗ್ ಡಿಪಾರ್ಟ್ಮೆಂಟ್ಸ್ ಜೊತೆಗೆ ಆಲ್ರೌಂಡ್ರು ಕೂಡ ಸಖತ್ತಾಗಿರೋ ಪ್ಲೇಯರ್ಗಳು ನಮ್ಮ ತಂಡದಲ್ಲಿ ಇದ್ದಾರೆ. ತಮಿಳ್ ತಲೈವಾಸ್ ತಂಡದಲ್ಲಿ ಪವನ್ ಕುಮಾರ್ ಶರಾವತ್ ಒಬ್ಬರೇ ಸಖತ್ತಾಗಿರೋ ಪ್ಲೇಯರು, ಕ್ಯಾಟಗರಿ ಎ ಪ್ಲೇಯರು. ಇನ್ನು ಮಿಕ್ಕಿದ್ದು ಎಲ್ಲರೂ ಕೂಡ ಓಕೆ ಓಕೆ. ನನ್ನ ಪ್ರಕಾರ ಕೇಳಿದ್ರೆ ಮೊದಲನೇ ಪಂದ್ಯ ಬೆಂಗಳೂರು ಬುಲ್ಸ್ ತಂಡ ತಮಿಳ್ ತಲೈವಾಸ್ ತಂಡವನ್ನು ಸೋಲಿಸಲಿದೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ.